ನಾನು ರಾಮಕೃಷ್ಣ ಗಜಾನನ ಭಟ್ಟ ದೇವತೆಮನೆ. ನಾನು ಭತ್ತದ ಬೇರೆ ಬೇರೆ ತಳಿಗಳನ್ನು ಬೆಳೆಸೋ ನನ್ನ ಹವ್ಯಾಸ. ಈ ಸದ್ಯ ನನ್ನ ಹತ್ರ 200 ವೆರೈಟಿ ಸರಿಯಾದ ಹೆಸರು ಅದರ ಅಭ್ಯಾಸ ಮಾಡಿದಂಥದ್ದಿದೆ. ಇನ್ನು ಉಳಿದಿದ್ದು ಒಂದು 65 ವೆರೈಟಿ ಇದೆ, ಅದರ ಹೆಸರು ಮತ್ತು ಅದರ ವಿವರಣೆ ನನ್ನ ಹತ್ರ ಸದ್ಯ ಇಲ್ಲ. ಇಲ್ಲಿ ನಾನು ಸಾಲಿನಿಂದ ಸಾಲಿಗೆ 2 ಫೂಟು ಮತ್ತೆ ಒಂದು ತಳಿಯಿಂದ ಇನ್ನೊಂದು ತಳಿಗೆ 2 ಫೂಟ್ ಅಂತರದಲ್ಲಿ ಬೆಳೀತೇನೆ. ನಾನು ಬೀಜ ಕಾಪಾಡಿಕೊಳ್ಳೋ ಉದ್ದೇಶದಿಂದ ಮಾತ್ರ ಬೆಳೆಯೋದ್ರಿಂದ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇದ್ದೇನೆ. ಪ್ರತಿಯೊಂದಕ್ಕೂ ನಾನು ನಂಬರ್ ಕೊಟ್ಟು ನಂಬರ್ ಅನ್ನ ಚೀಟಿ ಮುಖಾಂತರನೇ ನಮ್ದು ಪಟ್ಟಿ ಪೆನ್ನು ಇಟ್ಕೊಂಡೆ ನಾನು ಇಲ್ಲಿ ಎಲ್ಲ ವ್ಯವಹಾರ ಮಾಡೋದು. ಈಗ 265 ತಳಿ ಒಳಗಡೆ ಅಲ್ಪಾವಧಿ ತಳಿ, ದೀರ್ಘಾವಧಿ ತಳಿ, ಹಾಗೆ ಮಧ್ಯಮಾವಧಿ ತಳಿ, ಹೀಗೆ 3 ತಳಿನೂ ಇದೆ. ಅದನ್ನ ಕ್ರಾಸ್ ಪಾಲಿನೇಷನ್ ಆಗದೆ ಇರೋ ಹಾಗೆ ನಾನು ಎಲ್ಲವನ್ನೂ ಮಿಕ್ಸ್ ಮಾಡಿ ಬೆಳೀತೇನೆ. ಹಾಗಾಗಿ ಕ್ರಾಸ್ ಪಾಲಿನೇಷನ್ ಆಗೋದಿಲ್ಲ. ಮತ್ತೆ ಇದರೊಳಗೆ ಕೆಂಪು ಅಕ್ಕಿ ಇದೆ, ಕಪ್ಪು ಅಕ್ಕಿ ಇದೆ, ಹಾಗೆ ಔಷಧಕ್ಕೆ ಬರುವಂತಹ ತಳಿಗಳು ಇದೆ. ಜೊತೆಯಲ್ಲಿ ಸುವಾಸನೆ ಭರಿತವಾದಂತಹ ಅಕ್ಕಿನೂ ನಮ್ಮ ಹತ್ರ ಇದೆ. ಇಲ್ಲಿ ನಾನು ಪ್ರತಿಯೊಂದು ತಳಿಗಳಿಗೂ ಬೇರೆ ಬೇರೆ ನಂಬರ್ ಅನ್ನು ಕೊಟ್ಟು ಅದರ ಪರ್ಟಿಕ್ಯುಲರ್ ಹೆಸರು ನನ್ನ ರಿಜಿಸ್ಟರ್ ಅಲ್ಲಿ ಇರ್ತದೆ. ಇಲ್ಲಿ ನೋಡಿ, ಇದು 32. ಇದರ 32 ನಂಬರ್ ಅನ್ನು ರಿಜಿಸ್ಟರ್ ಅಲ್ಲಿ ನಂದು ಹೆಸರಿದೆ. ಇಲ್ಲಿ ನಂಬರ್ ಒಂದೇ ಇದೆ. ಇದನ್ನ ಜೊತೆಯಲ್ಲಿ ನಾನು ಸ್ಥಳೀಯ ತಳಿಗಳನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಮುಂದಿನ ತಲೆಮಾರಿಗೆ ಬಿಡಬೇಕು ಅನ್ನೋದು ನನ್ನ ಆಸೆ. ಇದು ಲಾಭದ ದೃಷ್ಟಿಯನ್ನು ಮಾಡೋದಲ್ಲ. ಪ್ರತಿ ವರ್ಷ ಇದು ನಮಗೆ ಆರ್ಥಿಕವಾಗಿ ಲಾಸ್ ಆಗಿದೆ. ಇದು ನೋಡಿ, ಇದು 233 ನಂಬರು. ಇದು ತಳಿ ಆಲೂ ಸಣ್ಣ ಅಂತಿದೆ. ನನ್ನ ಹತ್ರ ದೇಶೀಯ ಸ್ಥಳೀಯ ತಳಿಗಳ ಜೊತೆಯಲ್ಲಿ ನಮ್ಮ ಬೇರೆ ಬೇರೆ ರಾಜ್ಯದ ತಳಿಗಳು ಇದೆ, ಹಾಗೆ ವಿದೇಶದ ತಳಿಗಳು ಒಂದಿಷ್ಟಿದೆ. ಉದಾಹರಣೆಗೆ ನೇಪಾಳದ ತಳಿಗಳು ಇದೆ ಮತ್ತು ಮಲೇಷ್ಯಾದ ತಳಿಗಳು ಇದೆ.